ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಮಾರ್ಸಳ ಗ್ರಾಮ ಮತ್ತು ಅರ್ಜುನಿಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಾರ್ಸಳ ಗ್ರಾಮ. ಇದಕ್ಕೆ ಯಾವುದೇ ಸೌಕರ್ಯ ಇಲ್ಲ, ಯಾವುದೇ ಒಂದು ಗಟ್ಟರ ಇಲ್ಲ, ಒಂದು ಸಿ ರೋಡ್ ಇಲ್ಲ, ಮತ್ತು ಮಳೆ ಬಂದ್ರೆ ಮಕ್ಕಳ ಮೂಲಕ್ಕೆ ಹೈರಾಣ, ಏನೋ ಎಲ್ಲ ತೊಂದರೆ ಇದೆ. ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಯಾರು ಅಧಿಕಾರಿಗಳು ಬಂದು ಇನ್ನುವರೆಗೂ ಎನ್ಕ್ವೈರಿ ಮಾಡಿಲ್ಲ. ಅದ್ರ ಸಲಂದಿ ಎಲ್ಲ ಅಸ್ತವಸ್ತ ಇದೆ. ಮಕ್ಕಳು ಸ್ಕೂಲ್ ಹೋಗ್ಲಿಕ್ಕೂ ಅವರು ನಡೆದಾಡಕ್ಕೆ ಅನಿಸ್ತಾ ಇದ್ದಾರೆ, ಬಿಡ್ತಾ ಇದ್ದಾವೆ ಮಕ್ಕಳು. ಏನು ಮಾಡಬೇಕು, ಏನೂ ನಮಗೆ ಪರಿಹಾರ ಬರ್ತಾ ಇಲ್ಲ. ಆದ್ದರಿಂದ ಮತ್ತು ತಾಲೂಕು ಅಧಿಕಾರಿ ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿರೋ ಎಲ್ಲ ಅಧಿಕಾರಿಗಳು ಬಂದು ಇದಕ್ಕೆ ಕ್ರಮವನ್ನು ತಗೋಬೇಕು ಅಂತ ಕೇಳ್ಕೋತೀವಿ. ಯಾಕಪ್ಪ ಅಂದ್ರೆ ನಾವು ಹೇಳೋಕ್ಕೆ ಆಗ್ತಾ ಇಲ್ಲ. ನಾವು ಪಂಚಾಯತ್ ಹೋದ್ರೆ ಏನಂತಾರೆ, ಇಲ್ಲ ನಾವು ಮಾಡ್ತೀವಿ, ನಮಗೆ ಟೈಮ್ ಕೊಡ್ರಿ, ನಾವು ಏನು ಅದರ ಹೋದ್ರೆ ಇದ್ರ ಇಟ್ಟು ಕೆಲಸ ಮಾಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ದಯಮಾಡಿ ನಮ್ಮ ಇಂಡಿ ತಾಲೂಕಿನ ತಾಲೂಕು ಅಧಿಕಾರಿ ಬಂದು ಒಂದು ಸಲ ನಮ್ಮ ಊರಿಗೆ ಬಂದು ಹೋಗ್ಬೇಕಂತ ಕೇಳ್ಕೋತೀವಿ. ಮನಿ ತಾವ್ ತುಂಬಕೋತಾರ ಮುಂದ್ ನೀವು ಮಾತಾಡ್ರಿ. ಹೆಣ್ಮಕ್ಳು ಬಸ್ ತಗೊಂಡ್ ಹೋಗೋದು ಅಲ್ಲಿ ಕುಂದ್ರದು ಅವ್ರ ಮುಂದ ಹೋಗತ್ತ ನಿಂದ್ರ ಹೋಗೋಣ ಹೇಳೋದು ಅಲ್ಲಿ ಏನದ ಮತ್ತೇನ ಆಗ್ತಿ ಅದ ಯಾತದ ನೀವು ಹೋಗ್ತದ ರೋಡ್ ಮಾಡಿದ್ರೆ ಮೆಂಬರ್ಗಳು ಊರಾಗ ಇಲ್ಲಿಕ್ಕೆ ಇದ್ರೂ ಇಲ್ಲ. ಯಾವ ಮಾಡ್ದಾನೆ, ಯಾವ ಚೇರ್ಮನ್ ಮಾಡಿಲ್ಲ, ಮೆಂಬರ್ ಮಾಡಿ ಯಾವನು ಮಾಡಿ ಯಾವ ಮಾಡ್ಯಾನೆ ನಿಂದ ರೋಡ್ ಮ್ಯಾಗ ಅವ್ರು ಕುಂಡ ನೋಡ್ಕೊಟ್ಟು ಹೋಗೋದು ನಾವು ಸಂಡಾಸ್ ಮಾಡೋದು. ಯಾವ ಓಟ್ ಹಾಕ್ರೆ ಮನಿ ಮೇಲೆ ತಿರುಗಾಡ್ ಬರ್ತಾರ, ಈಗ ಓಟ್ ಹಾಕಣ ಗಂಡ ಮೀರ್ತಾರ. ತೋರ್ಸು ತೋರ್ಸು ಕೈ ಮಾಡಿ ಇಲ್ಲ ಮಾರ್ಸಳ ಊರಿಗೆ ಏನದ ಏನು ಮಣ್ಣು ಇಲ್ಲ ಮೂರ್ಗಾಲೇ ಇಲ್ಲ. ಏನಣ್ಣ ಏನು ಊರಲ್ಲಿ ಏನು ಮಾಡ್ತಾ ಇಲ್ಲ ಕೆಲಸ, ಮೆಂಬರ್ಗಳು ಏನಿಲ್ಲ, ಮುದುಕರು ಮುದುಕರು ತಿರ್ಗಾಡ್ತಕ್ಕಂಥದ್ದು ಅಂದರು ಈ ಕೆಸರು ಐತಿ ಇದೆಲ್ಲ ಐತಿ ಅಂತ ಹೇಳಕತ್ತಾರ. ನಾವು ಊರ ಇಡುವ ಮಾಡಿ ಮಾಡಿ ಕೃಷಿ ಸ್ವಲ್ಪ ನಮ್ಮ ಮೇಲಿದ್ದಿರ್ತಕ್ಕಂಥ ರಾಜಕಾರಣಿಗಳಿಗೆ ಸುದ್ದಿ ತಿಳಿಸಲ್ಲ, ವಾರ್ತಾದಾಗ ಕೊಡ ಮೀಡಿಯಾದಾಗ ಕೊಡ ಅಂತ ಹೇಳಿದ್ರು. ಅದಕ್ಕೆ ಊರಲ್ಲಿದ್ದಿರ್ತಕ್ಕಂಥ ವಿಡಿಯೋಗಳು ಮಾಡಿ ಎಲ್ಲ ಹಾಕಿದ್ದೀವಿ. ಊರಲ್ಲಿದ್ದಿರ್ತಕ್ಕಂಥ ಜನರು ಮತ್ತು ಹೆಣ್ಮಕ್ಕಳ ಪರಿಸ್ಥಿತಿ ಅವ್ರ ಬಾಯಿಂದ ಕೇಳಿದ್ದೀವಿ ಏನದ ಅಂತ ಅನ್ನೋದು. ಈಗಾಗಲೇ ನಾವು ಪಂಚಾಯತಿಗೆ ಭೀ ಭೇಟಿ ಕೊಟ್ಟಿದ್ದೀವಿ, ಹಿಂದೆ ನಮ್ಮ ಊರಲ್ಲಿದ್ದಿರ್ತಕ್ಕಂಥ ಸಂಘಟನೆಯವರು ಭೇಟಿ ಕೊಟ್ಟು ಅರ್ಜಿ ಕೊಟ್ಟು ಮತ್ತು ಪಂಚಾಯತಿ ಬಂದ್ ಮಾಡಿದ್ರು, ಯಾವುದೇ ಕಾರಣಕ್ಕೆ ಯಾವುದೇ ರೆಸ್ಪಾನ್ಸು ಬಂದಿಲ್ಲ. ಊರಂತೂ ಒಟ್ಟು ಹಳ ಹಿಡಿದ್ಬಿಟ್ಟೈತಿ, ಊರಲ್ಲಿ ಯಾವುದೂ ಏನೂ ಕೆಲಸ ಆಗ್ತಾ ಇಲ್ಲ. ಊರಲ್ಲಿ ನಡಿಬೇಕಂತಂದ್ರೂ ಭೀ ಭಾಳ ಪರಿಸ್ಥಿತಿ ಗಂಭೀರ ಐತಿ. ಎಲ್ಲ ಕೆಸರು ಒಂದು ಸ್ವಲ್ಪ ಮಳೆ ಬಂದರೆ ಸಾಕು, ಊರಲ್ಲಿ ಹೆಣ್ಮಕ್ಳು ಅಲ್ಲಿ ಮುದುಕರು ಯುವಕರು ಯಾವುದಾದ್ರು ಮಾಡಿ ಊರು ದಾಟಿ ಹೊರಗಡೆ ಹೋಗ್ತಾರೆ ಪಕ್ಕಕ್ಕೆ. ಯುವಕರು ಮತ್ತು
ಮಹಿಳೆಯರು ಪರಿಸ್ಥಿತಿ ಶೋಚನೀಯವಾಗಿದೆ. ಇದಕ್ಕೆ ಏನಾದರೂ ಪರಿಹಾರ ಕೊಡಿದಂತ ನಾವು ಪಂಚಾಯತಿಗೆ ನಿನ್ನೆ ಮತ್ತೆ ಭೇಟಿ ಕೊಟ್ಟಿದ್ದೀವಿ. ಪಂಚಾಯತಿಯಲ್ಲಿ ಹೋದರೆ PDO ಇಲ್ಲ, ಮತ್ತು ಅಧ್ಯಕ್ಷರು ಇಲ್ಲ, ಕಾರ್ಯದರ್ಶಿಯೂ ಇಲ್ಲ, ಪಂಚಾಯತಿ ಇದ್ದು ಇಲ್ಲದ ಹಾಗೆ ಆಗಿದೆ. ನಮ್ಮ ಊರಿಗೆ ಏನು ಮಾಡಬೇಕಂತ ಪರಿಸ್ಥಿತಿ ತಿಳಿತಾ ಇಲ್ಲ. ಯುವಕರು ಮತ್ತು ಎಲ್ಲರೂ ಕೂಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಾವು ಉಗ್ರವಾದ ಹೋರಾಟ ಅಥವಾ ರಸ್ತೆ ತಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ಮೀಡಿಯಾದವರು ನಮ್ಮ TV9 ಅಲ್ಲಿ, PTV News ಅಲ್ಲಿ, PUBLIC TV ಅವರಲ್ಲಿ ನಮಗೆ ಸಹಕಾರ ನೀಡಿ ಈ ವಿಡಿಯೋವನ್ನು ಎಲ್ಲೆಲ್ಲಿ ಎಲ್ಲ ರಾಜ್ಯ ಎಲ್ಲ ತಿಳಿ ಪ್ರಚಾರ ಪಡಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀವಿ. ನಾನು ಕಸ್ತೂರಿಯ ಪುತ್ರ ಎಲ್ಲೂ.